ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನೋಡ ಅಶ್ವಿನ್ ನಿನಗಿಂತ ನನಗೆ ಮೂರು ಪಟ್ಟು ವಯಸ್ಸು ಜಾಸ್ತಿ ಆಗಿದೆ ಮುಖ ನೋಡೆ ಯಾರು ಎಂತವ್ರು ಅಂತ ಹೇಳ್ತೀನಿ ಅಂತದ್ರಲ್ಲಿ ಈ ದೊಡ್ಡ ಮನುಷ್ಯ ಬಾಯಿ ಬಿಟ್ಟೆ ಹೇಳಿರ್ಬೇಕಾದ್ರೆ ಅದು ಬಾಯಿ ತಪ್ಪಿ ಬಂದಿದೆ ಅಂತ ಹೇಗೆ ಹೇಳಕ್ ಸಾಧ್ಯ ಆಗುತ್ತೆ ಹೌದು ಬಾಯಿ ತಪ್ಪಿ ಬಂದಿಲ್ಲ ನನ್ನ ಮಗಳು ದಾರಿ ತಪ್ಪಿ ಇಲ್ಲಿಗೆ ಬಂದ್ಬಿಟ್ಲು ಅದಕ್ಕೆ ಅವಳು ನಾ ಅವಳ ಗಂಡನ ಸರಿಯಾದ ದಾರಿ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ ಅದ್ರಲ್ಲಿ ತಪ್ಪೇನು ರಾಜೇಶ್ ಅಣ್ಣ ದಯವಿಟ್ಟು ನಮ್ಮ ಕುಟುಂಬನ ಒಡೆಯೋ ಕೆಲಸ ಮಾಡಬೇಡಿ ಇದು ಬರೀ ಕುಟುಂಬ ಅಲ್ಲ ದೇವಸ್ಥಾನ ಇಲ್ಲಿರೋ ಪ್ರತಿಯೊಬ್ರು ಈ ದೇವಸ್ಥಾನದ ಸ್ತಂಭಗಳು ಇದರಲ್ಲಿ ಒಂದು ಸ್ತಂಭ ಕುಸ್ತೋದ್ರೂ ಇಡೀ ದೇವಸ್ಥಾನ ಕುಸ್ತಾಗೆ ನಿಮ್ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಅಂತ ಕೆಲ್ಸಕ್ಕೆ ನಾಂದೇ ಆಡಬೇಡಿ ಅಂಕಲ್ ನಮ್ಮಜ್ಜಿ ಮಾತಾಡಿದ್ದು ಅವ್ರು ಕೈ ಮಾಡಿ ತಪ್ಪು ಅಂತ ನಾವು ಅವ್ರಿಗೆ ಸಮಾಧಾನ ಮಾಡಕ್ ನೋಡ್ತಾ ಇದ್ರೆ ನೀವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಮನೆ ಒಡೆಯೋದಕ್ಕೆ ನೋಡ್ತಿದ್ರಲ್ಲ ಇದಕ್ಕೆ ಏನು ಹೇಳ್ಬೇಕು ಹೇಳಿ ಮೇಡಮ್ ಅವರೇ ಈ ವಯ್ಯ ಇವತ್ತೇ ಮನೆ ಹೊಡಿತಾನೆ ಅಂತೀರಾ ಲಕ್ಷಣಗಳೆಲ್ಲ ಹಾಗೆ ಇದೆ ರೀ ನಮ್ಮ ಪ್ರಿಯ ಆಸೆ ಈಗಲೇ ಈಡೇರುತ್ತೋ ಇನ್ಯಾವಾಗ ಈಡೇರುತ್ತೋ ಅಂಕಲ್ ನಿಮ್ಮ ಮೇಲೆ ನಂಗೆ ತುಂಬ ಗೌರವ ಇತ್ತು ಆದರೆ ನಿಮ್ಮ ಬಾಯಿಲಿಂತ ಮಾತು ಕೇಳಿ ತುಂಬ ಬೇಜಾರಾಗ್ತಿದೆ ಅಪ್ಪ ಅದನು ಮಗಳನ್ನ ನೋಡಕ್ ಬಂದಾಗ ಮಗಳೇ ಹೇಗಿದ್ಯಮ್ಮ ಏನಾಯ್ತಮ್ಮ ಡಾಕ್ಟರ್ ಏನ್ ಹೇಳಿದ್ರು ಅಂತ ಕೇಳ್ಬೇಕು ಮಾತ್ರೆ ತಗೊಂಡ ಊಟ ಮಾಡ್ದ ಅಂತ ಅದನ್ ಬಿಟ್ಟು ಮನೆ ಒಡೆಯ ಕೆಲಸ ಮಾಡ್ತೀಯಲ್ಲ ಹೌದು ನಾನ್ ಮನೆ ಒಡೆಯ ಕೆಲಸನೇ ಮಾಡ್ದೆ ಏನಿವಾಗ ಯಾಕಂದ್ರೆ ಅವ್ರವ್ರ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿಗೂ ಆಸೆ ಇರುತ್ತೆ ಅದ್ರ ಆಸೆಯಿಂದ ನನ್ನ ಮಗಳು ಒಳ್ಳೆಯ ಚೆನ್ನಾಗಿರ್ಲಿ ಅಂತ ಹೇಳ್ದೆ ಅದ್ರಲ್ಲಿ ಏನ್ ತಪ್ಪಿದೆ ಕರ್ಕೊಂಡೋಗಿ ಅವ್ರ ಜೀವನ ಹಾಳು ಮಾಡ್ಬೇಕಂತೇನಿಲ್ಲ ನಾನು ನನ್ನ ನಳಿಯನಿಗೆ ಬಲಬಳಿ ಕೊಡಬೇಕು ಅಂತ ಸೈಟ್ ತಗೊಂಡಿದ್ದೀನಿ ಅಲ್ಲಿ ಅವರು ಸುಂದರವಾಗಿ ಸುಖವಾಗಿ ಗೂಡು ಕಟ್ಕೊಂಡಿರ್ಬೇಕು ಅನ್ಕೊಂಡಿದ್ದೀನಿ ಯಾಕೆ ಆಸೆಗಳು ನಿಮಗ್ ಮಾತ್ರ ಇರೋದಾ ನಮಗಿರಲ್ವಾ ಅಣ್ಣ ನಿಮ್ಮ ಆಲೋಚನೆ ತಪ್ಪು ಅಂತ ನಾನು ಹೇಳ್ತಿಲ್ಲ ಆದ್ರೆ ನಿಜವಾದ ಆಸ್ತಿ ಅನ್ನೋದು ನಾವು ತಗೊಳ್ಳೋ ಸೈಟಿಂದ ಅಥವಾ ನಮ್ಮ ಹತ್ರ ಇರೋ ದುಡ್ಡಿಂದ ನಾವು ಕಟ್ಟೋ ಮನೆಯಿಂದ ಅಲ್ಲ ಆಸ್ತಿ ಅನ್ನೋದು ಪ್ರೀತಿ ಸಂಬಂಧ ಸಂಸ್ಕಾರದಲ್ಲಿರುತ್ತೆ ಈ ಮೂರು ಇದ್ರೆ ಆ ಮನೆಯಲ್ಲಿ ನೆಮ್ಮದಿ ಶಾಂತಿ ಸುಖ ಸಂತೋಷ ಎಲ್ಲ ಇರುತ್ತೆ ಇದು ಓದೋಕೆ ಬರೆಯೋಕೆ ಚೆನ್ನಾಗಿರುತ್ತೆ ಜೀವನದಲ್ಲಿ ಏನೇ ಮಾಡ್ಬೇಕಂದ್ರು ಹಣ ಇರ್ಬೇಕು ನೀನೇನೆ ಮೌನವ್ರತ ಆಚರಿಸ್ತಾ ಇದ್ಯಾ ನಾನು ಬಡ್ಕೋತಾ ಇದ್ದೀನಿ ಬಾಯಿ ಮುಚ್ಕೊಂಡು ನಿಂತಿದ್ದಿಲ್ಲ ಮಾತಾಡು ಕಲ್ಪನಾ ಅವ್ರೆ ನಮ್ಮ ಮನೆಯವರು ಮಗಳಿಗೆ ಮದ್ವೆ ಮಾಡಿ ಮನೆ ಕೊಡ್ಬೇಕು ಅನ್ಕೊಂಡಿದ್ರು ಆದ್ರೆ ಮದ್ವೆ ಮಾಡೋ ಆಸೆ ಅಂತೂ ಈಡೇರ್ಲಿಲ್ಲ ಕೊನೆ ಪಕ್ಷ ಅದನ್ನಾದ್ರೂ ಈಡೇರ್ಸಕ್ ಬಿಡಿ ಪ್ಲೀಸ್ ಆಂಟಿ ಒಂದ್ ವೇಳೆ ನಿಮ್ ಮಗಳು ಅಳಿಯನ್ಗೆ ಮನೆ ಮಾಡ್ಕೊಡ್ಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಮಾಡ್ಕೊಡಿ ಯಾರ್ ಬೇಡ ಅಂದ್ರು ಏನ್ ಹೇಳ್ತಿದ್ದೆ ಸೇವಂತಿ ನೀನು ಅಲ್ಲ ಸರ್ ಅದನ್ನ ಬಾಡಿಗೆ ಕೊಡಬಹುದಲ್ವಾ ಅವ್ರ ಆಸೆ ಏನು ಮನೆ ಮಾಡ್ಕೊಡ್ಬೇಕು ಅಂತ ಆದ್ರೆ ಅವರಲ್ಲಿ ಇರ್ಲೇಬೇಕು ಅಂತ ಏನಿಲ್ವಲ್ಲ ಹಾಗೂ ಇರ್ಬೇಕು ಅಂತಂದ್ರೆ ಬಾಡಿಗೆ ಗಿಡ್ಗೆ ಏನು ಬೇಡ ವಾರಕ್ಕೊಂದ್ಸಲ ನಾವೆಲ್ಲರೂ ಹೋಗೋಣ ಇರೋಣ ಮತ್ತೆ ವಾಪಸ್ ಬರೋಣ ಇಷ್ಟು ಸಿಂಪಲ್ ಆಗಿ ಸಾಲ್ವ್ ಆಗೋ ವಿಷಯಕ್ಕೆ ಕಿತ್ತಾಟ ಯಾಕೆ ಸೇವಂತಿ ಇದು ಬರೀ ಆಸೆ ಮಾತ್ರ ಅಲ್ಲಮ್ಮ ಮತ್ತೆ ನಮ್ಮ ಮಗಳಿಗೆ ಏನಾಗುತ್ತೋ ಅನ್ನೋ ಭಯ ದಯವಿಟ್ಟು ನಾವು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ
ಅಂಕಲ್, ನಮ್ಮ ಅಣ್ಣನಿಗೆ ಶತ್ರುಗಳು ಜಾಸ್ತಿ, ಅವರಿಂದ ನಮ್ಗೇನಾಗುತ್ತೋ ಅನ್ನೋ ಭಯದಿಂದ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ನೀವು. ನೀವು ನಮ್ಮನ್ನ ದೂರ ಮಾಡಿದ ಮಾತ್ರಕ್ಕೆ ನಮ್ಮ ಸಂಬಂಧ ಸತ್ತೋಗತ್ತೆ ಹೇಳಿ. ಒಂದಾಗಬೇಕು ಅನ್ನೋರು ಎಲ್ಲಿದ್ರೂ ಹುಡ್ಕೊಂಡು ಬಂದೇ ಬರ್ತಾರೆ. ಆಯ್ತಪ್ಪ, ಸಪೋಸ್ ನಾನೇ ಕೆಲಸದ ಮೇಲೆ ಏನಾದ್ರು ಆಚೆ ಹೋಗಿದ್ರೆ ಆಗ ನಿಮ್ಮ ಮಗಳು ಒಬ್ಳೆ ಮನೇಲಿರ್ತಾಳೆ, ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಆದ್ರೆ ಇಲ್ಲಿ ಒಂಟಿತನ ಅನ್ನೋ ಮಾತೇ ಇಲ್ಲ, ಇಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ರೀ, ಅಶ್ವಿನ್ ಹೇಳೋದು ಸರಿ ಅನಿಸ್ತಿದೆ. ಏನ್ ಸರಿ? ನಿನ್ ತಲೆ ಹೋಗಿ ಹೋಗಿ ನಿನ್ನನ್ನು ಮಾತಾಡುವನ್ನೆಲ್ಲ ತಪ್ಪು ನಂದೆ. ಅಪ್ಪ, ಇವಾಗ ನನಗೆ ಈ ತರ ಆಗಿದೆ ಅಂತ ನಿಮಗ್ ಯಾರು ಹೇಳಿದ್ದು? ಅದು ಮುಚ್ಚ ಬಾಯನ. ಯಾವ್ ಹೇಳಿದ್ದು? ಏನಿವಾಗ ಮಾವ, ನೀವ್ ಹೇಳಿಲ್ಲ ಅಂದ್ ಮಾತ್ರಕ್ಕೆ ನಮ್ಗ್ ಗೊತ್ತಾಗಲ್ಲ ಅಂತ ಅಂದ್ಕೋಬೇಡಿ. ಪ್ರಿಯಾ ತಾನೆ ನಿಮಗ್ ಫೋನ್ ಮಾಡಿ ವಿಷಯ ತಿಳಿಸಿರೋದು. ಅವಳನ್ನ ಯಾಕಪ್ಪ ಮಧ್ಯೆ ಹೇಳ್ತಾ ಇದೀಯಾ? ನಮಗ್ ಫೋನ್ ಮಾಡಿದ ಅವಳಲ್ಲ. ಹೌದಾ? ಹಾಗಿದ್ರೆ ನಮ್ಮ ಯಶೋದಾತೆ ರಾಘವ ಮಾವನ? ಅಯ್ಯಯ್ಯೋ, ಇವ್ರಾಣಿಗೂ ನಾನು ಫೋನ್ ಮಾಡಿಲ್ಲ, ಮೆಸೇಜು ಇಲ್ಲ, ಕಾಲು ಇಲ್ಲ, ಅವಳ ನಂಬರ್ ಇಲ್ಲ ನಮ್ಮ ಹತ್ರ. ಆದ್ರೆ ಅಂಕಲ್ ಹತ್ರ ಪ್ರಿಯಾ ನಂಬರ್ ಇದೆ, ಇನ್ಕಮಿಂಗ್ ಔಟ್ ಗೋಯಿಂಗ್ ಎರಡು ಇದೆ ಅಲ್ವಾ ಅಂಕಲ್? ನನ್ನ ಹತ್ರ ಅವಳ ನಂಬರ್ ಇಲ್ಲ ಅಂದ್ರೆ ಔಟ್ ಗೋಯಿಂಗ್ ಇನ್ಕಮಿಂಗ್ ಎಲ್ಲಿಂದ ಬಂತು? ನಿಮ್ಮ ಹತ್ರ ಅವಳ ನಂಬರ್ ಇಲ್ಲ ಅಂದ ಮಾತ್ರಕ್ಕೆ ಅವಳ ನಿಮ್ಮ ಮನೆ ಮೆಂಬರ್ ಆಗಿದ್ಲು ಅನ್ನೋ ಸುಳ್ಳಲ್ವಲ್ಲ? ಜೈಲಿಂದ ಆಚೆ ಬರ್ತಿದ್ದ ಹಾಗೆ ಮನೆ ಕರ್ಕೊಂಡು ಹೋಗಿ ಆಶ್ರಯ ಕೊಟ್ಟಿದ್ಯಾರು? ನನಗೇನು ಗೊತ್ತು, ನಾನೇನು ಅವಳನ್ನ ಜೈಲಿಂದ ಬಿಡಿಸಲ್ಲ, ಮನೆಗೂ ಕರ್ಕೊಂಡು ಹೋಗಿಲ್ಲ. ಅಂದ್ರೆ ಆ ಮನೆ ಆಳು ಇಷ್ಟು ದಿನ ಈ ಮನೆ ಆಳನ್ ಮನೇಲಿದ್ಲ? ಪ್ರಮೋದ ದೇವಿ ಅವರೇ, ಮರ್ಯಾದೆ ಮಿಸ್ ಆಗ್ತಾ ಇದೆ. ಏಯ್, ಮುಚ್ಚ ಕಂಡಿದ್ದೀನಿ, ಮರ್ಯಾದೆ ಅಂತೆ ಮರ್ಯಾದೆ ಅವನು ಮಾಡೋದಿಲ್ಲ ಮನೆ ಆಳ ಕೆಲ್ಸ, ಮನೆ ಮುಂದೆ ಬೃಂದಾವನ. ಅಲ್ಲ ಅಂಕಲ್, ಅರ್ಜುನ್ ಸರ್ಗೆ ಶತ್ರುಗಳು ಜಾಸ್ತಿ, ಅದಕ್ಕೆ ನಮಗ್ ಭಯ ಜಾಸ್ತಿ ಅಂತೀರಾ? ಆದ್ರೆ ಪೇತಾಳದಂತ ಶತ್ರುನ ಬೆನ್ನಿಗೆ ಕಟ್ಕೊಂಡು ಓಡಾಡ್ತಿದ್ದೀರಲ್ಲ, ಯಾಕ ಅಂಕಲ್, ಯಾಕ ಹೀಗ್ ಮಾಡಿದ್ರಿ? ಓ, ಶತ್ರುವಿನ ಶತ್ರು ಮಿತ್ರ ಅಂತ ಅವಳ ಮನೆಗ್ ಕರ್ಕೊಂಡ್ ಬಂದು ಮನೇಲಿ ಆಶ್ರಯ ಕೊಟ್ಟಿದ್ರಾ?